ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟಗಳು ಸಾಮಾನ್ಯ ಆದರೆ ಅಂತಹ ಕಷ್ಟಗಳು ಮಿತಿಮೀರಿದಾಗ ದಾರಿದ್ರ್ಯತೆ ಅನ್ನುವುದು ಹೆಚ್ಚಾದಾಗ ಅಂತಹವರು ಯಾವುದೇ ಕೆಲಸ ಮಾಡಿದರೂ ಕೂಡ ಏಳಿಗೆ ಅನ್ನೋದು ಕಾಣೋದಿಲ್ಲ ಯಾವುದಾದರೂ ಹೊಸ ವ್ಯಾಪಾರ ಮಾಡೋಕೆ ಹೋಗ್ತಾ ಇದ್ದರೋ ಅಥವಾ ವ್ಯವಹಾರ ಅಥವಾ ಹೊಸ ಕೆಲಸಕ್ಕೆ ಏನಾದರೂ ಸೇರಿಕೊಂಡಿದ್ರೆ ಪ್ರತಿ ಬಾರಿ ಕೂಡ ಎಡವಿ ಬೀಳ್ತಾ ಇರ್ತಾರೆ ಜೀವನದಲ್ಲಿ ಅಂತಹವರಿಗೆ ದಾರಿದ್ರ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ ಯಾರು ನೋಡಿದ್ರೂ ಕೂಡ ಶತ್ರುಗಳ ತರ ನೋಡ್ತಾರೆ ಅಂತವರನ್ನ ಮನೆಯಲ್ಲೂ ಕೂಡ ಕಲಹಗಳು ಉಂಟಾಗುತ್ತೆ ಮನೆಯಿಂದ ಹೊರಗಡೆ ಹೋದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತಹವರ ಮನೆಯಲ್ಲಿ ಈ ಒಂದು ತಂತ್ರವನ್ನು ಗುರುವಾರ ರಾತ್ರಿ 12 ಗಂಟೆಗೆ ಸರಿಯಾಗಿ ಮಾಡೋದ್ರಿಂದ ಎಲ್ಲಾ ರೀತಿಯಾದಂತ ಸಕಲ ದಾರಿದ್ರ್ಯ ದೋಷಗಳು ಮನೆಯಿಂದ ತೊಲಗಿ ಹೋಗುತ್ತೆ ಬಹಳ ಶಕ್ತಿಶಾಲಿಯಾದಂತ ತಂತ್ರ ಇದು ಇದನ್ನ ಮಾಡಿ ನೋಡಿ ಮನೆಯಲ್ಲಿ ಬದಲಾವಣೆಗಳು ಆಗುವುದು ಖಚಿತ ಅದು ಎಂತದ್ದೇ ದಾರಿದ್ರ್ಯ ದೋಷ ಇರಲಿ ಅದು ಎಷ್ಟು ವರ್ಷದಿಂದ ನೀವು ಕಷ್ಟಪಟ್ಟಿರೋದಾಗಿರಬಹುದು ಪ್ರತಿ ಬಾರಿ ಕೂಡ ನೀವು ಎಡವಿ ಬೀಳ್ತಾ ಇದ್ರೆ ಜೀವನದಲ್ಲಿ ಏಳಿಗೆಯನ್ನ ಕಾಣೋದಕ್ಕಾಗ್ತಾ ಇಲ್ಲ ಅಂದ್ರೆ ಎಲ್ಲಾ ರೀತಿಯಾದಂತ ಸಮಸ್ಯೆಗಳು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾ ಇದೆ ಅಂದ್ರೆ ಈ ಒಂದು ತಂತ್ರವನ್ನ ಗುರುವಾರ ರಾತ್ರಿ 12 ಗಂಟೆಗೆ ಮಾಡಿ ನೋಡಿ ಅದ್ಭುತವಾದಂತ ಫಲ ಅನ್ನೋದು ಸಿಗುತ್ತೆ ಇದನ್ನ ಯಾವ ರೀತಿ ಮಾಡಬೇಕು ಯಾರು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ಡಿವೈನ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಏನು ಮಾಡಬೇಕು ಮನೆಯ ಯಜಮಾನಿ ಯಾರು ಇರ್ತಾರೆ ನಿಮ್ಮ ಮಡದಿ ಆಗಿರಬಹುದು ನಿಮ್ಮ ತಾಯಿ ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು ಇದ್ದರೆ ಅವರ ಕೈನಲ್ಲಿ ಈ ಕೆಲಸವನ್ನ ಮಾಡಿಸಬೇಕು ಏನು ಮಾಡಬೇಕು ಮಧ್ಯರಾತ್ರಿ ಎಲ್ಲರೂ ಮಲಗಿದ್ರು ಪರವಾಗಿಲ್ಲ ಮನೆಯ ಯಜಮಾನಿ ಹೆಣ್ಣು ಅಂತ ಮನೆಯಲ್ಲಿ ಯಾರು ಇರ್ತಾರೋ ಅಂತಹವರ ಕೈನಲ್ಲಿ ಈ ಕೆಲಸವನ್ನ ಮಾಡಿಸಬೇಕಾಗುತ್ತೆ ನೀವು 11 ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಬೇಕು 11 ಮಣ್ಣಿನ ದೀಪಕ್ಕೆ ತುಪ್ಪವನ್ನ ಹಾಕಬೇಕು ಈ ರೀತಿಯಾಗಿ ಒಂದೊಂದು ದೀಪಕ್ಕೂ ಕೂಡ ಎರಡು ಬತ್ತಿಯನ್ನು ಒಂದು ಬತ್ತಿಯಾಗಿ ಮಾರ್ಪಾಡು ಮಾಡಿಕೊಂಡು 11 ದೀಪಗಳನ್ನು ನೀವು ಹಚ್ಚಬೇಕಾಗುತ್ತೆ 11 ದೀಪಗಳನ್ನು ಎಲ್ಲಿ ಹಚ್ಚಬೇಕು ನಿಮ್ಮ ಮನೆಯ ಹಾಲ್ನಲ್ಲಿ ನಿಮ್ಮ ಮನೆಯಲ್ಲಿ ಹಾಲ್ ಇರುತ್ತಲ್ಲ ಹಾಲ್ನಲ್ಲಿ ಮಧ್ಯಭಾಗದಲ್ಲಿ ವೃತ್ತಾಕಾರದಲ್ಲಿ 11 ದೀಪವನ್ನು ಇಡಬೇಕಾಗುತ್ತೆ 11 ದೀಪಗಳಿಗೆ ತುಪ್ಪವನ್ನೇ ಹಾಕಬೇಕು ಈ ರೀತಿಯಾಗಿ 11 ದೀಪಗಳ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ ಆ ವೃತ್ತಾಕಾರದಲ್ಲಿ ದೀಪವನ್ನು ಹಚ್ತಿರಲ್ಲ 12 ಗಂಟೆಗೆ ಆ ದೀಪಗಳ ಪಕ್ಕದಲ್ಲೇ ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತವನ್ನು ಬರಿಬೇಕು ಅಕ್ಕಿ ಹಿಟ್ಟಿನಿಂದ ಬರೆದಿರ್ತಕ್ಕಂತಹ ಆ ವೃತ್ತದ ಒಳಗೆ ಕುಂಕುಮದಿಂದ ಶ್ರೀ ಅಂತ ಬರಿಬೇಕು ಈ ರೀತಿಯಾಗಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಯಾರು ಹೆಣ್ಣುಮಕ್ಕಳು ಇರ್ತಾರೋ ಅಥವಾ ಮನೆಯ ಯಜಮಾನಿ ಇರ್ತಾರೋ ಅಂತಹವರ ಕೈನಲ್ಲಿ ಒಂದು ಗುರುವಾರ ಮಾಡಿಸಿದ್ರೆ ಸಾಕು ಮನೆಯಲ್ಲಿರ್ತಕ್ಕಂತಹ ಸಕಲ ದಾರಿದ್ರ್ಯ ದೋಷಗಳು ತೊಲಗಿ ಹೋಗುತ್ತೆ ರಾತ್ರಿ ಸಮಯದಲ್ಲಿ ಅದರಲ್ಲೂ ಕೂಡ ಮುಸ್ಸಂಜೆ ವೇಳೆಯಿಂದ ದೇವತೆಗಳ ಸಂಚಾರ ಅನ್ನೋದು ಇರುತ್ತೆ ಯಾವ ರೀತಿ ಈ ಮಧ್ಯರಾತ್ರಿ ಹೊತ್ತು ನೆಗೆಟಿವ್ ಎನರ್ಜಿ ಸಂಚಾರ ಇರುತ್ತೋ ಅದೇ ರೀತಿಯಾಗಿ ದೇವತೆಗಳ ಸಂಚಾರ ಅನ್ನೋದಿರುತ್ತೆ ದೇವತೆಗಳ ಸಂಚಾರ ಆಗುವಂತಹ ಆ ಸಂದರ್ಭದಲ್ಲಿ ನೀವು ಏನಾದರೂ 11 ತುಪ್ಪದ ದೀಪವನ್ನು ಹಚ್ಚಿ ಅದರ ಜೊತೆಗೆ ದೀಪಗಳ ಪಕ್ಕದಲ್ಲಿ ಅಕ್ಕಿ ಹಿಟ್ಟಿನಿಂದ ನೀವು ವೃತ್ತಾಕಾರವನ್ನು ಬರೆದು ಅದರ ಒಳಗೆ ಕುಂಕುಮದಿಂದ ಶ್ರೀ ಅಂತ ಬರಿಬೇಕು ಈ ರೀತಿಯಾದಂತಹ ಒಂದು ಚಿಕ್ಕ ತಂತ್ರವನ್ನು ಮಾಡಿ ನೋಡಿ ಮನೆಯಲ್ಲಿ ಆ ಗುರುವಾರದ ನಂತರ ಬರ್ತಕ್ಕಂತಹ ಶುಕ್ರವಾರದಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಶುರುವಾಗುತ್ತೆ ಮನೆಯಲ್ಲಿರ್ತಕ್ಕಂತಹ ಸಕಲ ದಾರಿದ್ರ್ಯ ದೋಷಗಳು ಅದು ಎಂತಹ ಕೆಟ್ಟ ದೃಷ್ಟಿದೋಷ ಇರ್ಬೋದು ನಿಮ್ಮ ಮನೆ ಮೇಲೆ ಯಾರಾದರೂ ಕೆಟ್ಟ ಕಣ್ಣನ್ನು ಹಾಕಿದರೆ ನಿಮ್ಮ ಮನೆಯ ಸದಸ್ಯರಿಗೆ ಯಾವಾಗಲೂ ದಾರಿದ್ರ್ಯತೆ ಅಂದರೆ ಲತ್ತೆ ಅನ್ನೋದು ಹೊಡಿತಾ ಇದ್ರೆ ಅಂತಹ ದಾರಿದ್ರ್ಯತೆಯಿಂದ ಹೊರಗೆ ಬರ್ತೀರಾ ಇದು ಸತ್ಯ ಸಾಕಷ್ಟು ಜನಕ್ಕೆ ಇದನ್ನು ತಿಳಿಸ್ಕೊಟ್ಟಿದ್ದೀವಿ ಎಲ್ಲರೂ ಕೂಡ ನೇರವಾಗಿ ಮಾಡಿದ್ದಾರೆ ಈ ತಂತ್ರವನ್ನು ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗಬೇಕು ದಾರಿದ್ರ್ಯ ಅನ್ನೋದು ಜೀವನದಲ್ಲಿ ಇದ್ದರೆ ಅಂತಹ ದಾರಿದ್ರ್ಯದಿಂದ ಮುಕ್ತಿ ಬೇಕು ಅಂದರೆ ಈ ತಂತ್ರವನ್ನು ಮನೆಯಲ್ಲಿ ಮಾಡಿಸಿ ನೋಡಿ ಬಹಳ ಉಚಿತವಾದಂತಹ ತಂತ್ರ ಯಾವುದೇ ಖರ್ಚಿಲ್ಲದೆ ಮಾಡ್ತಕ್ಕಂತಹ ತಂತ್ರ ನಂಬಿಕೆ ಇಟ್ಟು ಮಾಡಬೇಕು ಈ ಕೆಲಸವನ್ನು ಮಾಡಬೇಕಾದ್ರೆ ಮಧ್ಯರಾತ್ರಿ 12 ಗಂಟೆಗೆ ದೀಪವನ್ನು ಹಚ್ಚಬೇಕಾದ್ರೆ ಮುಖ್ಯವಾದಂತಹ ವಿಚಾರ ನಿಮ್ಮ ಮನೆ ದೇವರು ಯಾವುದಿರುತ್ತೋ ಆ ಮನೆ ದೇವರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಅಂದ್ರೇನು ನಮಗಿರ್ತಕ್ಕಂತಹ ದಾರಿದ್ರ ದೋಷಗಳು ಕಳಿಬೇಕು ಅಂತ ದೇವರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡೋದು ನಿಮ್ಮ ಮನೆ ದೇವರು ಹೆಣ್ಣು ದೇವರಾಗಿರಲಿ ಗಂಡು ದೇವರಾಗಿರಲಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ನೋಡಿ ಅದರ ನಂತರದ ದಿನ ಬರ್ತಕ್ಕಂತಹ ದಿನಗಳು ಅದ್ಭುತವಾದಂತಹ ದಿನ ಆಗಿರುತ್ತೆ ನಿಮ್ಮ ಬದುಕು ಬಂಗಾರ ಆಗಬೇಕು ನೀವು ಕೂಡ 4 ಜನರಂತೆ ಬದುಕಬೇಕು ಕಷ್ಟಗಳು ಕಡಿಮೆ ಆಗಬೇಕು ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಯಶಸ್ಸು
ಬೋನಸ್ ಸಿಗಬೇಕು, ನಾವೇನಾದ್ರೂ ಹೊಸ ವ್ಯಾಪಾರ ಮಾಡ್ತಾ ಇದೀವಿ, ವ್ಯವಹಾರ ಮಾಡ್ತಾ ಇದೀವಿ, ಇಲ್ಲ ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದೀವಿ, ಮನೆ ಕಟ್ಟಿಸೋದು ಅರ್ಧಕ್ಕೆ ನಿಂತಿದೆ, ಅಥವಾ ಮಕ್ಕಳ ಮದುವೆ ಮಾಡಬೇಕು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಆಗ್ತಾ ಇದೆ, ಕಷ್ಟಗಳು ನಮಗೇ ಬರ್ತಾ ಇದೆ ಪ್ರತಿ ಬಾರಿ ಅನ್ನುವವರು ಈ ತಂತ್ರವನ್ನ ಮಾಡಬಹುದು. ಈ ತಂತ್ರವನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳ ಕೈನಲ್ಲಿ ಮಾಡಿಸಬೇಕು. ಮತ್ತೊಂದು ಮುಖ್ಯವಾದಂತ ವಿಚಾರ, ಹೆಣ್ಣು ಮಕ್ಕಳು ಮುಟ್ಟಾದಂತ ಸಮಯದಲ್ಲಿ ಈ ತಂತ್ರವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಇದರಿಂದ ದೋಷಗಳು ಉಂಟಾಗುತ್ತೆ, ಆ ಪೂಜೆಯ ಫಲ ಕೂಡ ಸಿಗೋದಿಲ್ಲ. ಅದರಿಂದ ಹೆಣ್ಣು ಮಕ್ಕಳು ಈ ವಿಚಾರವನ್ನ ನೆನಪಿನಲ್ಲಿ ಇಟ್ಕೊಳ್ಳಬೇಕು. ಮನೆಯ ಯಜಮಾನಿಯ ಕೈನಲ್ಲಿ ಮಾಡಿಸಿದರೆ ಮಾತ್ರ ಈ ಫಲ ಅನ್ನೋದು ಸಿಗುತ್ತೆ. ಈ ವಿಶೇಷವಾದ ತಂತ್ರವನ್ನ ಗುರುವಾರ ರಾತ್ರಿ 12 ಗಂಟೆಗೆ ಸರಿಯಾಗಿ ನೀವು ಮಾಡಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ನಿಮಗೆ ಗೊತ್ತಿಲ್ಲದಿರತಕ್ಕಂತಹ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸ್ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಇಂತಹ ಸಿಂಪಲ್ ಪರಿಹಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.